ಬೇಕಾಬಿಟ್ಟಿ ವಾಹನಗಳನ್ನ ತಡೆದು ನಿಲ್ಲಿಸುವ ಹಾಗಿಲ್ಲ. ಈಗ ಹೊಸ ರೂಲ್ಸ್ ಮತ್ತೆ ಟ್ರಾಫಿಕ್ ಪೊಲೀಸರಿಗೆ ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ ಡಿ ಜಿ ಪ್ರವೀಣ್ ಸೂದ್ ಅವರು. ಇಷ್ಟ ಬಂದಾಗ ಒಂದೊಂದು ಸಲ ಒಂದೊಂದು ರೂಲ್ಸ್ ತರ್ತಾರೆ, ಬೇಕಂದ್ರೆ ಚಾಲು ಮಾಡೋದಂತೆ, ಬೇಡ ಅಂದ್ರೆ ನಿಲ್ಲಿಸೋದಂತೆ. ಒಂದು ರೂಲ್ಸ್ ಮಾಡ್ರಿ, ಯಾಕೆ ಇಷ್ಟ ಬಂದ ರೀತಿಯಲ್ಲಿ ಮಾಡ್ತೀರಾ? ಒಂದ್ಸಲ ಚಾಲು ಅಂತೆ, ಒಂದ್ಸಲ ಕ್ಲೋಸ್ ಅಂತೆ, ಒಂದ್ಸಲ ಬಂದ್ ಅಂತೆ, ಯಾರನ್ನು ಮೆಚ್ಚಿಸೋಕೋಸ್ಕರ? ಅವರೆಲ್ಲ ನಿಲ್ಲಿಸ್ತಾರೆ, ಕೈ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟು ಚೆಕ್ ಮಾಡೋದು, ಎಲ್ಲ ಚೆಕ್ ಮಾಡೋದಂತೆ, ಏನು ಇಲ್ಲಾದರೂ ಒಂದಿಷ್ಟು ಇಸ್ಕೊಳ್ಳೋದಂತೆ. ಯಾವ ಮನಸ್ಥಿತಿಯಲ್ಲಿದ್ದೀರಾ ನೀವು? ಫಸ್ಟು ಕರೆಕ್ಟಾಗಿ ಒಂದೇ ರೂಲ್ಸ್ ಫಾಲೋ ಮಾಡಿ. ಇನ್ಮೇಲೆ ಯಾರೇ ಅಧಿಕಾರಿ ಬದಲಾವಣೆ ಆದ್ರೂ ಯಾರು ಯಾರನ್ನು ಕೂಡ ಎಲ್ಲೂ ನಿಲ್ಲಿಸಿ ಏನು ತಪಾಸಣೆ ಮಾಡುವಂಗಿಲ್ಲ, ಡ್ರಿಂಕ್ ಆ್ಯಂಡ್ ಡ್ರೈವನ್ನು ಹೊರತುಪಡಿಸಿದರೆ. ಹೇಳಿ, ಕಡ್ಡಾಯ ಮಾಡಿಬಿಡಿ ಅದನ್ನು. ನೀವು ಒಂದ್ಸಲ ಮಾಡೋದು, ಅವ್ರು ಇನ್ನೊಂದು ಸಲ ಬರೋದು, ಆ ಟ್ರಾಫಿಕ್ ಸಿಗ್ನಲಿಂಗ್ ಬಿಟ್ಟ ತಕ್ಷಣವೇ ಜನ ಹಿಂಗೆಲ್ಲ ಹೋಗ್ತಿರ್ತಾರೆ ಬೈಕಲ್ಲಿ, ಓಹೋ ಅಂತ ನಿಲ್ಲಿಸೋದು, ಅಲ್ಲಿ ಓ ಅಂತ ಟ್ರಾಫಿಕ್ ಜಾಮ್, ಅವ್ನು ಬಂದು ಇನ್ನೊಬ್ಬನು ಗುದ್ದಿರ್ತಾನೆ, ಅವನು ಹೇಳೋನಿಲ್ಲ ಕೇಳೋನಿಲ್ಲ. ಆಮೇಲೆ ಹೋಗ್ತಾ ಇರೋವಂಥ ಗಾಡಿಯನ್ನು ನಿಲ್ಲಿಸೋದು, ಅವನು ಹಿಂದೆಯಿಂದ ಹೋಗ್ತಾ ಇರ್ತಾನೆ, ಎಲ್ಲೋ ಬೀಳ್ತಾನೆ, ಆಕ್ಸಿಡೆಂಟ್ ಮಾಡ್ಕೊಳ್ತಾನೆ. ಬರೀ ಇದೇ ಆಗೋಗಿತ್ತು, ಒಂದು ನಿಯಮ ಕರೆಕ್ಟಾಗಿ ಇಟ್ಟುಬಿಡಿ, ಇನ್ಮೇಲೆ ಈ ರೀತಿಯಾಗಿಲ್ಲ. ಎಲ್ಲ ಕಡೆ ಕ್ಯಾಮ್ರಾಗಳಿದೆ. ಒಂದು ಹೇಳಬೇಕಾಗಿತ್ತು, ಒಂದು ವಿಚಾರ ಮರೆತುಬಿಟ್ಟಿದ್ದೆ ವಿಚಾರದಲ್ಲಿ. ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಆ್ಯಪನ್ನು ನೀವು ತೊಗೊಂಡು ಬಂದಿದ್ರಿ, ಒಂದು ಟೆಕ್ನಾಲಜಿಯನ್ನು ತಂದಿದ್ರಿ. ಅದು ಇಮ್ಮಿಡಿಯೇಟಾಗಿ ಸೆನ್ಸಾರ್ ಇರುವಂಥದ್ದು, ಯಾರಾದರೂ ರೂಲ್ಸ್ ಬ್ರೇಕ್ ಮಾಡಿದರೆ ಇಮ್ಮಿಡಿಯೇಟಾಗಿ ಫೋಟೋವನ್ನು ಕ್ಯಾಚ್ ಮಾಡ್ಕೊಳ್ಳೋದು, ಇಮ್ಮಿಡಿಯೇಟಾಗಿ ಅವರಿಗೆ ಬಿಲ್ಲನ್ನು ಕಳಿಸ್ತಾ ಇತ್ತು. ಅದನ್ನು ಯಾಕೆ ನಿಲ್ಲಿಸಿದ್ರಿ? ನಿಮಗೆ ಆದಾಯ ಬರಲ್ಲ ಅಂತ ಅಲ್ವಾ? ನಿಮಗೆ ಇನ್ಕಮ್ ಇರೋದಿಲ್ಲ ಅದರಲ್ಲಿ. ಎಲ್ಲ ಟೆಕ್ನಾಲಜಿಗಳು ಕೆಲಸ ಮಾಡ್ತಾ ಇದ್ರೆ ಎಲ್ಲವೂ ಕೂಡ ಬರೀ ಸರ್ಕಾರದ ಬೊಕ್ಕಸಗಳಿಗೆ ಹೋಗುತ್ತೆ, ಇವ್ರಿವ್ರ ಬೊಕ್ಕಸಗಳಿಗೆ ಹೋಗೋದಿಲ್ವಲ್ಲ ಅಂತನಾ? ತೊಗೊಂಡು ಬನ್ನಿರಿ ಅದನ್ನು. ಬೇರೆ ಬೇರೆ ಎಲ್ಲ ದೆಹಲಿಯಲ್ಲೆಲ್ಲ ಇಟ್ಟಿದ್ದಾರೆ ಸಿಗ್ನಲ್ಗಳಲ್ಲೆಲ್ಲ ಕ್ಯಾಮ್ರಾಗಳು, ಯಾವನ್ ರೂಲ್ಸ್ ಬ್ರೇಕ್ ಮಾಡ್ತಾನೆ ಅವ್ನಿಗೆ ಮನೆಗೇನೆ ಹೋಗುತ್ತೆ ಬಿಲ್ಗಳು. ನೀವನ್ನೆಲ್ಲ ಬಿಟ್ಬಿಡಿ, ಹಳೆ ಒಬೇರೋವಿನ ಕಾಲದ್ದೆಲ್ಲ ಸಿಸ್ಟಮ್ಸ್ಗಳನ್ನೆಲ್ಲ. ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಮುರಳೀಧರ್ ನನ್ನೊಂದಿಗೆ ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮುರಳಿ, ಈಗ ಒಂದೊಂದು ಟೈಮಲ್ಲಿ ಒಬ್ಬೊಬ್ಬರು ಒಂದು ರೂಲ್ಸ್ ತರ್ತಾರಲ್ರಿ, ಯಾವ್ದಾದ್ರು ಒಂದಾದರೂ ಕಟ್ಟುನಿಟ್ಟಾಗಿ ಒಂದು ರೂಲ್ಸ್ ಇನ್ ಮೇಲೆ ಈ ರೀತಿ ಅಂತ ಹೇಳಿ ಬರೋದೇ ಇಲ್ವಾ ಇವರಿಗೆ? ಇವ್ರು ಬಂದಾಗ ಒಂದ್ರು, ಇನ್ನೊಬ್ರು ಚೇಂಜ್ ಆದಾಗ ಇನ್ನೊಂದು ರೂಲ್ಸ್, ಇದು ಯಾವ ರೀತಿಯಾಗಿ ಮುರಳಿ? ಇದು ಖಂಡಿತ ಅರುಣ, ಯಾಕಂದ್ರೆ ಇದೇ ಸಾರ್ವಜನಿಕರ ಆಕ್ರೋಶಕ್ಕೆ ಎಡೆ ಮಾಡ್ಕೊಟ್ಟಿರುವಂತದ್ದು. ಪದೇ ಪದೇ ಈ ರೀತಿಯಲ್ಲಿ ರೂಲ್ಸ್ ಗಳನ್ನ ಬದಲಾವಣೆಯನ್ನ ಮಾಡ್ತಾ ಇದಾರೆ. ಈ ರೀತಿ ಬದಲಾವಣೆಯನ್ನ ಮಾಡ್ತಾ ಇರೋ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಯಾವ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಗೊಂದಲದಲ್ಲಿ ಇರುವಂತದ್ದು. ಯಾಕಂದ್ರೆ ಇವತ್ತು ಏನು ನಗರ ಏನು ಪೊಲೀಸ್ ಮಹಾನಿರ್ದೇಶಕರು ಒಂದು ಟ್ವೀಟ್ ಮಾಡಿರುವಂತದ್ದು ಏನಂದ್ರೆ, ಒಬ್ರು ಸಾರ್ವಜನಿಕರು ಟ್ವಿಟರ್ ನ ಮೂಲಕ ಒಂದು ಪ್ರಶ್ನೆಯನ್ನ ಎತ್ತಿದ್ರು, ಪೊಲೀಸರು ಸುತ್ತ ಸುಮ್ಮನೆ ವಾಹನಗಳನ್ನ ತಡೀತಾರೆ, ವಾಹನಗಳನ್ನ ತಡೆದು ತಪಾಸಣೆಯನ್ನ ಮಾಡ್ತಾರೆ, ಜೊತೆಗೆ ಫೈನ್ ಅನ್ನ ಹಾಕ್ತಾರೆ. ಈ ಮೂಲಕ ಈ ರೀತಿಯಲ್ಲಿ ಮಾಡೋದ್ರಿಂದ ಟ್ರಾಫಿಕ್ ಜಾಮ್ ಆಗ್ತದೆ, ಜೊತೆಗೆ ಅಪಘಾತಗಳು. ಯಾಕಂದ್ರೆ ತಕ್ಷಣವೇ ವಾಹನವನ್ನು ಹಿಡಿದ ತಕ್ಷಣ ಹಿಂಬದಿಯಿಂದ ಬರುವಂತ ವಾಹನಗಳು ಅಪಘಾತಕ್ಕೆ ಕಾರಣಗಳಾಗ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಒಂದು ಸ್ಟ್ರಿಕ್ಟ್ ಆದ ರೂಲ್ಸ್ ಅನ್ನ ಜಾರಿಗೆ ತನ್ನಿ ಅಂತೇಳಿ ಒಂದು ಮನವಿಯನ್ನ ಟ್ವಿಟರ್ ನ ಮೂಲಕ ಮಾಡ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಪೊಲೀಸ್ ಮಹಾನಿರ್ದೇಶಕರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ರು. ಯಾವುದೇ ರೀತಿಯಲ್ಲೂ ಕೂಡ ವಾಹನಗಳನ್ನ ರಸ್ತೆಯಲ್ಲಿ ತಡೆಯುತ್ತದೆ, ರಸ್ತೆಯಲ್ಲಿ ತಡೆದು ನಿಲ್ಲಿಸಿ ತಪಾಸಣೆಯನ್ನ ಮಾಡಬಾರ್ದು ಅಂತೇಳಿ ಒಂದು ಟ್ವೀಟ್ ಅನ್ನ ಮಾಡಿದ್ರು. ಇದನ್ನ ಯಥಾವತ್ತಾಗಿ ಫಾಲೋ ಮಾಡ್ಬೇಕು ಅಂತೇಳಿ ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಒಂದು ಸೂಚನೆಯನ್ನ ಟ್ವಿಟರ್ ನ ಮೂಲಕನೇ ಕೊಟ್ಟಿದ್ರು. ಆದ್ರೆ ನಗರ ಪೊಲೀಸ್ ಆಯುಕ್ತರು ಕೂಡ ತಮ್ಮ ಟ್ವಿಟರ್ ನಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವೈಲೇಷನ್ ಅನ್ನೋದ್ರೆ ನಿಯಮ ಉಲ್ಲಂಘನೆಯನ್ನು ಯಾರು ಮಾಡ್ತಾರೆ ಅಂತ ವಾಹನಗಳನ್ನ ಮಾತ್ರ ತಡಿಲಿಕ್ಕೆ ಈಗ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಅವರ ಜೊತೆಯಲ್ಲಿ ಬಾಡಿ ಕ್ಯಾಮ್ರಾ ಇರುತ್ತೆ. ಬಾಡಿ ಕ್ಯಾಮ್ರಾದಲ್ಲಿ ಸಮಯ ಮತ್ತು ದಿನಾಂಕ ಮತ್ತು ಯಾವ ಲೊಕೇಶನ್ ಅಲ್ಲಿ ಈ ಕೆಲಸವನ್ನ ಮಾಡ್ತಾ ಇದೀವಿ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗೋ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಉಲ್ಲಂಘನೆಗಳನ್ನ ಪೊಲೀಸರು ಮಾಡ್ತಾ ಇಲ್ಲ ಅಂತೇಳಿ ನಗರ ಪೊಲೀಸ್ ಆಯುಕ್ತರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಒಂದು ಕಡೆಯಲ್ಲಿ ಪೊಲೀಸರು ಈ ರೀತಿ ವಾಹನಗಳನ್ನ ಹಿಡಿತಾರೆ, ಜೊತೆಗೆ ಇನ್ನೊಂದು ಕಡೆ ಹೋದ್ರೆ ನಗರ ಪೊಲೀಸರ ಆಯುಕ್ತರು ಈ ರೀತಿಯಲ್ಲಿ ಟ್ವಿಟ್ ಅನ್ನ ಮಾಡ್ತಾರೆ. ಇದೆಲ್ಲ ಕೂಡ ಸಾಕಷ್ಟು ಕನ್ಫ್ಯೂಸೇಷನ್ಸ್ ಆಗ್ತಿರೋದು, ಸಾಕಷ್ಟು ಗೊಂದಲಗಳಾಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಪೊಲೀಸರ ವಿರುದ್ಧ ಆಕ್ರೋಶವನ್ನ ಸರ್ವೇಸಾಮಾನ್ಯವಾಗಿ ವ್ಯಕ್ತಪಡಿಸ್ತಾ ಇರುವಂತದ್ದು. ಅರುಣ್ ಮುರಳಿ, ಈ ಹಿಂದೆ ಹಿಂದೆ ಅನೇಕ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಒಂದು ಯೋಜನೆಯನ್ನ ತಂದ್ರು, ಅದಕ್ಕೆ ಹಲವು ದುಡ್ಡನ್ನ ಕೂಡ ಬಿಡುಗಡೆ ಮಾಡಿದ್ರು. ಎಲ್ಲವೂ ಕೂಡ ಸಿ ಸಿ ಕ್ಯಾಮ್ರಾ ಕಣ್ಗಾವಲಲ್ಲಿರುತ್ತೆ, ಇನ್ಮೇಲೆ ಯಾರು ಕೂಡ ಹೋಗಿಲ್ಲ. ಅದಕ್ಕೆ ಫಂಡ್ ಕೂಡ ರಿಲೀಸ್ ಮಾಡಿದ್ದಾರೆ ಗೌರ್ಮೆಂಟಿಂದ. ಯಾವ ಭಾಗಗಳಲ್ಲಿ ಇದ್ರೆ ಯುಟಿಲೈಸ್ ಮಾಡಿಕೊಂಡ್ರು, ಕೆಲವು ಏರಿಯಾಗಳಲ್ಲಿ ಇದ್ರೆ ಇಲ್ವೇ ಇಲ್ಲಲ್ಲ ಮುರಳಿ? ಖಂಡಿತ ಅರುಣ್, ಏನಂದ್ರೆ ನಿರ್ಭಯ ಫಂಡ್ ನ ಅಡಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡ್ಬೇಕು ಅಂತೇಳಿ ಅನ್ಕೊಂಡಿರುವಂತದ್ದು. ನಿರ್ಭಯ ಫಂಡ್ ನ ಅಡಿಯಲ್ಲಿ ಇನ್ನೂ ಕೂಡ ಆ ಕೆಲಸಗಳು ಪ್ರೊಸೀಜರ್ ಗಳು ನಡೀತಾ ಇರುವಂತದ್ದು. ಯಾಕಂದ್ರೆ 1,650 ಕೋಟಿಯನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿತ್ತು. ಏನು ಪ್ರಾಜೆಕ್ಟ್ ಏನಿತ್ತು, ಪ್ರಾಜೆಕ್ಟ್ ಇನ್ನೂ ಕೂಡ ಪ್ರಗತಿಯಲ್ಲಿ ಇರುವಂತದ್ದು, ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿಲ್ಲ. ಯಾಕಂದ್ರೆ ಕೆಲವೊಂದು ಟ್ರಾಫಿಕ್ ಸಿಗ್ನಲ್ ಗಳೇನಿದೆ, ಟ್ರಾಫಿಕ್ ಸಿಗ್ನಲ್ ಗಳಲ್ಲಿ
ವೈಲೇಷನ್ ಗಳಾಗುವಂತದ್ದು ಅಥವಾ ಈಗ ಪ್ರತಿಯೊಂದು ಕೂಡ ಪೊಲೀಸರು ಏನೋ ವಾಹನಗಳನ್ನ ಹಿಡಿತಾ ಇದ್ರೆ ಅವರ ಬಾಡಿ ಕ್ಯಾಮ್ರಾ ಏನಿರುತ್ತೆ ಬಾಡಿ ಕ್ಯಾಮ್ರಾದಲ್ಲಿ ಹಾಕೊಳ್ಳುವಂಥದ್ದು. ಯಾಕಂದ್ರೆ ಸಾಕಷ್ಟು ಗೊಂದಲಗಳಾಗಿತ್ತು, ಏನು ಟ್ರಾಫಿಕ್ ಪೊಲೀಸರು ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ ಸಾರ್ವಜನಿಕರ ಜೊತೆಯಲ್ಲಿ, ಅವರ ಜೊತೆಯಲ್ಲಿ ಅವ್ಯಕ್ತ ಶಬ್ದಗಳಿಂದ ನಿಂದನೆ ಮಾಡುವಂಥದ್ದು, ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ಇದೆಲ್ಲ ಕೂಡ ನಡೀತದೆ ಅಂತ ಹೇಳಿ ಸಾಕಷ್ಟು ಆರೋಪಗಳು ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಬಾಡಿ ಕ್ಯಾಮ್ರಾ ಇದ್ರೆ ಮಾತ್ರ ಗಾಡಿಯನ್ನ ಹಿಡಿಬೇಕು ಅಂತ ಹೇಳಿ ಒಂದು ರೂಲ್ಸ್ ಅನ್ನ ಮಾಡಿರುವಂಥದ್ದು, ರೂಲ್ಸ್ ಅನ್ನ ಮಾಡಿ ಇದನ್ನೆಲ್ಲ ಕೂಡ ಜಾರಿಗೆ ತಂದಿದ್ದಾರೆ. ಅರುಣ್, ನೀವು ಹೇಳದಂತೆ ಬೇರೆ ಬೇರೆ ಅಧಿಕಾರಿಗಳು ಬಂದಾಗ ಬೇರೆ ಬೇರೆ ರೀತಿಯ ವಿಚಾರಗಳನ್ನ ವಿಚಾರಧಾರೆಗಳನ್ನ ಹೊರಗಡೆ ತರ್ತಾರೆ, ಹೊಸ ನಿಯಮಗಳನ್ನ ಜಾರಿಗೆ ತರ್ತಾರೆ, ಅವೆಲ್ಲ ಕೇವಲ ಒಂದು 6 ತಿಂಗಳು 7 ತಿಂಗಳು. ಈಗ ಉದಾಹರಣೆಗೆ ಪಬ್ಲಿಕ್ ಐ ಅಂತ ಹೇಳಿ, ಪಬ್ಲಿಕ್ ಐ ಕಳೆದ 7 ವರ್ಷಗಳ ಹಿಂದೆ ಇಂಟ್ರೊಡ್ಯೂಸ್ ಆಗಿರುವಂತದ್ದು, ಆದ್ರೆ ಅದರಿಂದ ಯಾವುದೇ ರೀತಿ ಉಪಯೋಗ ಆಗಿರ್ಲಿಲ್ಲ. ಅಂದ್ರೆ ನಿತಿನ್ ಗಡ್ಕರಿ ಅವರು ಏನು ಕಳೆದ 1-2 ವಾರಗಳ ಹಿಂದೆ ಹೇಳದ ಮೇಲೆ ಅದನ್ನ ಮತ್ತೆ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಪೊಲೀಸರು ಮುಂದಾಗಿರುವಂತದ್ದು, ಇದನ್ನೆಲ್ಲ ನೋಡಿದ್ರೆ ಕೇವಲ 6 ತಿಂಗಳ ಕಾಲ ಸೀಮಿತವಾಗಿರ್ತದೆ. ಪರ್ಫೆಕ್ಟ್ಲಿ ಪರ್ಫೆಕ್ಟ್ಲಿ ಇವ್ರದ್ದು ಶಾರ್ಟ್ ಟೈಮ್ ಥಿಂಕಿಂಗು. ಆಮೇಲೆ ನಮ್ಮ ಪೊಲೀಸರನ್ನು ಯಾಕೆ ಸ್ಮಾರ್ಟ್ ಆಗ್ತಿಲ್ಲ? ಸ್ಮಾರ್ಟ್ ಅಂದರೆ ಪೌಡರ್ ಗಿಡ್ರ ಹಾಕೊಂಡ್ಬಿಟ್ಟು ಹಾಕ್ಕೊಳ್ಳೋದಲ್ಲ, ಸ್ಮಾರ್ಟ್ ಹಾರ್ಡ್ ವರ್ಕ್ಗಳನ್ನು ಹೆಚ್ಚಿಗೆ ಮಾಡ್ತಾರೆ. ಅಲ್ಲಿ ನಿಲ್ಲೋದು, ಅದನ್ನು ಕಾಯೋದು, 1-1 ಗಂಟೆ 2-2 ಗಂಟೆ 3-3 ಗಂಟೆ ಆ ಬೈಕ್ ಮೇಲೆ ಕೂತ್ಕೊಳ್ಳೋದು, ಯಾರು ಬರ್ತಾರೋ ಲೈಸೆನ್ಸ್ ಚೆಕ್ ಮಾಡೋದೆಲ್ಲ ನಡೆಯುತ್ತೆ. ಸ್ಮಾರ್ಟಾಗಿ ಯಾಕೆ ಕೆಲಸಗಳಾಗ್ತಾ ಇಲ್ಲ? ಏನಾದರೂ ಪ್ರಾಬ್ಲಮ್ಮ ಅಥವಾ ಸರ್ಕಾರಕ್ಕೆ ಯಾಕೆ ಹೋಗಬೇಕು, ಬೇರೆ ಕಡೆಗೆ ಬಂದರೆ ಒಳ್ಳೆಯದು ಅಂತಾನ, ಏನಿದ್ರು ಹಿನ್ನೆಲೆ? ಅರುಣ್, ಏನಂದ್ರೆ ಟೆಕ್ನಾಲಜಿಯನ್ನ ಉಪಯೋಗಿಸ್ಕೊಳ್ಳೋದ್ರಲ್ಲಿ ಒಂದಷ್ಟು ಹಿಂದೆ ಬೀಳ್ತಾ ಇದೀವಿ ಅಂತೇಳಿ ಅನಿಸ್ತಾ ಇರೋದು. ಯಾಕಂದ್ರೆ ಪ್ರತಿಯೊಂದು ಕಡೆಯೂ ಕೂಡ ಟೆಕ್ನಾಲಜಿ ಇದೆ, ಟೆಕ್ನಾಲಜಿಯನ್ನ ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು, ಜೊತೆಗೆ ಅದರಿಂದ ಯಾವ ರೀತಿ ಫೈನ್ ಅನ್ನ ಹಾಕುವಂತದಿರ್ಬೋದು, ಜೊತೆಗೆ ನಿಯಮ ಉಲ್ಲಂಘನೆ ಮಾಡಿದ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅರಿವನ್ನ ಮೂಡಿಸುವಂತದಿರ್ಬೋದು, ಇದನ್ನೆಲ್ಲ ಕೂಡ ಟೆಕ್ನಾಲಜಿಗಳ ಮೂಲಕವಾಗಿ ಮಾಡ್ಬೇಕಾಗಿರುವಂತದ್ದು. ಆದ್ರೆ ಪೊಲೀಸರು ಇದನ್ನ ಉಪಯೋಗಿಸ್ಕೊಳ್ಳಿ ಯಾಕೆ ಹಿಂದೆ ಹಾಕ್ತಾರೆ ಅಂದ್ರೆ, ಗೊತ್ತಿರೋಂತ ವಿಚಾರ ಏನಂದ್ರೆ, ಸಂಚಾರಿ ಪೊಲೀಸರ ಮೇಲೆ ಸಾಕಷ್ಟು ಆರೋಪಗಳು ಇರುವಂತದ್ದು, ಕೇವಲ ಹಣಕ್ಕಾಗಿ ಈ ರೀತಿ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳಿ ಆರೋಪಗಳಿದಾವೆ. ಖಂಡಿತ ಅರುಣ, ಯಾಕಂದ್ರೆ ಟೆಕ್ನಾಲಜಿಗಳನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಈ ಮೂಲಕ ಗೊತ್ತಾಗುವಂತದ್ದು. ಅರುಣ್, ಓಕೆ, ಮುರಳೀಧರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಡ್ರಿಂಕ್ ಅಂಡ್ ಡ್ರೈವಿಂಗ್ ಮಾತ್ರ ಅಂತ ಹೇಳ್ತಿದ್ದಾರೆ, ಬಟ್ ಹಲವು ಕಡೆಗಳಲ್ಲಿ ವೀಲಿಂಗ್ ಮಾಡ್ತಾರೆ, ಅದನ್ನ ಬೇರೆದವ್ರು ವಿಡಿಯೋ ಮಾಡಿ ಕಳಿಸ್ತಾರೆ. ಪೊಲೀಸರ ಕೈಗೆ ಯಾಕೆ ಸಿಗೋದಿಲ್ಲ? ನೀವು ಪೊಲೀಸರು ಯಾಕೆ ಹಿಡಿಯೋದಿಲ್ಲ? ಹಲವು ಏರಿಯಾಗಳಲ್ಲಿ ವೀಲಿಂಗ್ ವೀಲಿಂಗ್ ಮಾಡ್ಕೊಂಡು ಆಡ್ತಾ ಇರ್ತಾರೆ, ಉಳಿದವರೆಲ್ಲ ಸಿಕ್ಕಾಕೊಳ್ತಾರೆ ನಿಮ್ಮ ಕೈಗೆ, ಈ ವೀಲಿಂಗ್ ಮಾಡೋರು ಸಿಕ್ಕಾಕೊಳ್ಳೋದಿಲ್ಲ. ಅದು ಮೇನ್ ರಸ್ತೆಗಳಲ್ಲಿ ಅಲ್ಲೇ